ಮಂಗಳೂರು ನಗರ ಕಮಿಷನರೇಟ್ನ ಎಲ್ಲ ಸಾರ್ವಜನಿಕರಲ್ಲಿ ನಾನು ಶಶಿಕುಮಾರ್, ಮಂಗಳೂರು ಪೊಲೀಸ್ ಕಮಿಷನರ್. ಕೆಲವು ಮಾಹಿತಿಯನ್ನು ಶೇರ್ ಮಾಡಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೂರತ್ಕಲ್ನಲ್ಲಿ ನಡೆದ ಒಂದು ಘಟನೆ ಹಿನ್ನೆಲೆಯಲ್ಲಿ ಮಂಗಳೂರು ನಗರದಾದ್ಯಂತ ಯಾವುದೇ ಒಂದು ಸಾರ್ವಜನಿಕ ಶಾಂತಿ, ನೆಮ್ಮದಿ ಹಾಗೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವಂತಹ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಇವತ್ತು ರಾತ್ರಿ ಅಂದರೆ 28/7/2022 ಗುರುವಾರ ರಾತ್ರಿ 10 ಗಂಟೆಯಿಂದ ನಾಳೆ ಪೂರ್ತಿ 29 ತಾರೀಕು ಶುಕ್ರವಾರ ಪೂರ್ತಿ ಮತ್ತು ಶನಿವಾರ ಬೆಳಗ್ಗೆ 6 ಗಂಟೆ ಅಂದರೆ 30 ತಾರೀಕು ಜುಲೈ ಬೆಳಗ್ಗೆ 6 ಗಂಟೆವರೆಗೂ ಕಲಂ 144 ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಪ್ರದೇಶಕ್ಕೆ ಜಾರಿ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾಳೆ ಅಂದರೆ 29 ತಾರೀಕು ಶುಕ್ರವಾರ ಏನಿದೆ, ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಮದ್ಯದಂಗಡಿಗಳನ್ನು ನಾವು ಮುಚ್ಚಲಿಕ್ಕೆ ಆದೇಶ ಮಾಡಿದ್ದೀವಿ. ಅದೇ ರೀತಿ ಮಂಗಳೂರು ನಗರದಾದ್ಯಂತ ಒಟ್ಟು 19 ಚೆಕ್ಪೋಸ್ಟ್ಗಳನ್ನು ನಾವು ಹಾಕ್ಕೊಂಡು, ಅದು ಕೇರಳ ಬಾರ್ಡರ್ ಇರ್ಬೋದು, ಇಂಟರ್ ಡಿಸ್ಟ್ರಿಕ್ಟ್ ಬಾರ್ಡರ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜೊತೆ ಇರುವಂತಹ ಬಾರ್ಡರ್ ಇರ್ಬೋದು, ಅದೇ ರೀತಿಯಾಗಿ ಪ್ರತಿ ಠಾಣೆಗಳಲ್ಲಿ ನಾವು ಚೆಕ್ಪೋಸ್ಟನ್ನು ಹಾಕ್ಕೊತಾ ಇದ್ದೀವಿ. ಇಲ್ಲಿ ಎಲ್ಲ ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತೆ. ಮುಖ್ಯವಾಗಿ ರಾತ್ರಿ ಸುಮಾರು 10 ಗಂಟೆಯಿಂದ ಅನವಶ್ಯಕವಾಗಿ ಯಾರೇ ವ್ಯಕ್ತಿಗಳು ವಾಹನ ಚಲಾಯಿಸಿಕೊಂಡು ಅಥವಾ ಅದರ್ವೈಸ್ ನಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ರಸ್ತೆ ಮೇಲೆ ಬಂದಂಥ ಸಂದರ್ಭದಲ್ಲಿ ಅನವಶ್ಯಕವಾಗಿ ಓಡಾಡ್ತಿದ್ದಾರೆ ಅಂತಂದರೆ ಅಂಥವ್ರನ್ನ ವಶಕ್ಕೆ ತೊಗೊಳ್ಳುವಂಥದ್ದು, ವೆರಿಫೈ ಮಾಡುವಂಥದ್ದು, ಅವ್ರ ಗಾಡಿಗಳನ್ನು ಸೀಸ್ ಮಾಡುವಂಥದ್ದು ಮಾಡಲಾಗುತ್ತೆ. ಈ ಒಂದು ಸೂರತ್ಕಲ್ಲಲ್ಲಿ ಏನು ಘಟನೆ ನಡೆದಿದೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಲ್ಲಿ ಆತಂಕ ಉಂಟಾಗಿದೆ. ಈ ಘಟನೆಗೆ ಏನು ಕಾರಣಕ್ಕಾಗಿದೆ, ಯಾರು ಮಾಡಿದ್ದಾರೆ ಅನ್ನೋಂಥದ್ದು ಸ್ಪಷ್ಟತೆ ಇಲ್ಲ. ಕಂಪ್ಲೇಂಟನ್ನು ನಾವು ತೊಗೊಂಡಿದ್ದೀವಿ, ತನಿಖೆಯನ್ನು ಮಾಡಿ ಯಾರು ಮಾಡಿರೋದು ಮತ್ತು ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋಂಥದ್ದನ್ನು ಅತ್ಯಂತ ನಿಷ್ಪಕ್ಷಪಾತವಾಗಿ ತ್ವರಿತವಾಗಿ ಪತ್ತೆ ಮಾಡುವಂಥ ಕೆಲಸ ಮಾಡ್ತೀವಿ. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿ ಏನಿದೆ, ಇದೊಂದು ಶಿಕ್ಷಣ ಕಾಶಿ, ಇದೊಂದು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಪ್ರಾಮುಖ್ಯತೆ ಹೊಂದಿರುವಂಥದ್ದು. ಉದ್ಯೋಗ ಅರಿಸಿಕೊಂಡು ಬಹಳಷ್ಟು ಊರುಗಳಿಂದ ಇಲ್ಲಿ ಹೊಟ್ಟೆಪಾಡಿಗೆ ಬಂದಿರುವಂಥವ್ರು ಬಹಳಷ್ಟು ಜನ ಇದ್ದಾರೆ. ಈ 144 ನಿಷೇಧಾಜ್ಞೆ ನಾವು ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಬಡವರಿಗೆ, ಯಾರು ಡೇ ಟು ಡೇ ಹ್ಯಾಂಡ್ ಟು ಮೌತ್ ಇರ್ತಾರೆ ಅಂಥವ್ರಿಗೆ, ಸೀನಿಯರ್ ಸಿಟಿಸನ್ಸ್ಗೆ, ಹೆಂಗಸರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಹೆಚ್ಚು ತೊಂದರೆ ಆಗುತ್ತೆ. ಹಂಗಾಗಿ ಘಟನೆ ಆಗಿದೆ, ಆ ಘಟನೆಗೆ ಆದಷ್ಟು ತ್ವರಿತವಾಗಿ, ನಿಷ್ಪಕ್ಷಪಾತವಾಗಿ, ಅತ್ಯಂತ ಪಾರದರ್ಶಕವಾಗಿ ನಾವು ಕ್ರಮವನ್ನು ತಗೋತೀವಿ. ಹಂಗಾಗಿ ಯಾರೂ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥದ್ದು, ಕಾನೂನು ಭಂಗ ಮಾಡುವಂಥದ್ದು ಮಾಡಬಾರ್ದು. ಪೊಲೀಸ್ ಇಲಾಖೆ ಜೊತೆ ಸಹಕರಿಸಬೇಕು ಅಂತ ಈ ವಿಡಿಯೋ ಮುಖಾಂತರ ನಾನು ಮಂಗಳೂರು ನಗರ ಕಮಿಷನರೇಟ್ನ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.